ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಹಸೀಲ್ದಾರ್ ಪ್ರದೀಪ್ ಕುಮಾರ್ ಹಿರೇಮಠ ಅವರ ಮೇಲೆ ಹಲ್ಲೆ ಮಾಡಿ ಜೀವ ಬೆದರಿಕೆ ಹಾಕಿ ದೌರ್ಜನ್ಯ ನಡೆಸಿದವರನ್ನ ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಆಗ್ರಹಿಸಿ ಲಿಂಗಸುಗೂರಿನಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ವತಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿ ಮನವಿ ಸಲ್ಲಿಸಲಾಯಿತು. ಲಿಂಗಸೂರು ಪಟ್ಟಣದ ಶರಣಪ್ಪ ಮೇಟಿಯವರ ಕಚೇರಿಯಿಂದ ಪಟ್ಟಣದ ಪ್ರಮುಖ ರಸ್ತೆಗಳ ಮುಖಾಂತರ ಹಾದು ಸಹಾಯಕ ಆಯುಕ್ತರ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಮುಖಂಡರುಗಳು ಜನವರಿ 28ರಂದು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಒಬ್ಬ ದಂಡಾಧಿಕಾರಿ ಸರ್ಕಾರಿ ನೌಕರರ ಮೇಲೆ ಹಲ್ಲೆ ಮಾಡಿ ಪ್ರಾಣ ಬೆದರಿಕೆ ಹಾಕಿ ದೌರ್ಜನ್ಯ ಎಸಗಿದ ಬಿಎಸ್ಪಿ ಮುಖಂಡರ ಕೃತ್ಯವನ್ನ ಅತ್ಯುಗ್ರವಾಗಿ ಖಂಡಿಸಿದರು. ಹುಮ್ನಾಬಾದ್ ತಾಲೂಕಿನ ತಹಸೀಲ್ದಾರ್ ಆದಂತಹ ಡಾಕ್ಟರ್ ಪ್ರದೀಪ್ ಕುಮಾರ್ ಹಿರೇಮಠ ಅವರ ಮೇಲೆ ಹಲ್ಲೆ ಮಾಡಿತ್ತು ಹಾಗೂ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಸಹಿತ ನಮ್ಮೆಲ್ಲರಿಗೆ ಗೊತ್ತಿರೋ ವಿಷಯ. ಸ್ಟ್ರೈಕ್ ಬರೀ ಒಂದು ಜಾತಿ ಸಂಬಂಧಪಟ್ಟಂತಲ್ಲ, ವೀರಶೈವ ಸಮಾಜದಂತಲ್ಲ, ಒಬ್ಬ ಸರ್ಕಾರಿ ನೌಕರದಾರಿಗೆ ಅನ್ಯರ ಆ ರೀತಿಯ ದಬ್ಬಾಳಿಕೆ ಮಾಡೋದಾಗಲಿ ಹಲ್ಲೆ ಮಾಡೋದಾಗಲಿ ಖಂಡನೀಯವಾದದ್ದು. ಅವ್ರು ಬರೀ ನಮ್ಮ ಸಮಾಜದವರಂತೆ ಮಾಡ್ತಾ ಇದ್ದಲ್ಲ, ಯಾವುದೇ ಸರ್ಕಾರಿ ನೌಕರರಿಗೆ ಆ ರೀತಿ ಮಾಡೋದು ದೊಡ್ಡ ಅನ್ಯಾಯ. ಅಂದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರಿ ಹೆಂಗ್ ಮಾಡಬೇಕು, ಅವ್ರಿಗೆ ಯಾರು ಪ್ರೊಟೆಕ್ಷನ್ ಕೊಡ್ಬೇಕಲ್ಲ. ನಾವೆಲ್ಲ ಸಮುದಾಯದಿಂದ ಅವ್ರಿಗೆಲ್ಲ ಪ್ರೊಟೆಕ್ಷನ್ ಕೊಡ್ತಾ ಇದ್ದೀವಿ. ಇದಕ್ಕೆ ಸರ್ಕಾರದವರು ಒಳ್ಳೆ ರೀತಿಯಾಗಿ ನ್ಯಾಯಯುತವಾಗಿ ಅವ್ರ ಮೇಲೆ ಕೇಸ್ ಹಾಕಬೇಕು, ನಾನ್ ಬೆಲೆವೆಲ್ಲ ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿ ನಾವು ಒತ್ತಾಯ ಪೂರ್ವಕವಾಗಿ ಇದು ಮಾಡ್ತಾ ಇದ್ದೀವಿ. ಶಾಂತಿಪ್ರಿಯ ನಾಡಾದ ಕನ್ನಡ ನಾಡಿನಲ್ಲಿ ಇಂತಹ ಅತಿರೇಕದ ವರ್ತನೆಗಳು ಆಗುತ್ತಿರುವುದು ದುರದೃಷ್ಟಕರವಾಗಿದ್ದು, ತಾಲೂಕಿನ ಉನ್ನತ ಸ್ಥಾನದಲ್ಲಿರುವ ತಹಸೀಲ್ದಾರರ ಮೇಲೆಯೇ ಈ ರೀತಿ ಹಲ್ಲೆಯಾದರೆ ಉಳಿದ ಸರ್ಕಾರಿ ಅಧಿಕಾರಿಗಳಿಗೆ ರಕ್ಷಣೆಯೇ ಇಲ್ಲದಂತಾಗುತ್ತದೆ. ಸರ್ಕಾರಿ ನೌಕರರ ಪರಿಸ್ಥಿತಿ ಹೀಗಾದರೆ ಸಾಮಾನ್ಯ ನಾಗರಿಕರ ಪಾಡೇನು? ಇಂತಹ ಘಾತುಕ ಶಕ್ತಿಗಳಿಗೆ ತಕ್ಕ ಶಿಕ್ಷೆಯಾಗದೇ ಇದ್ದರೆ ಈ ರೀತಿಯ ಘಟನೆಗಳು ಪುನರಾವರ್ತನೆ ಆಗುತ್ತಲೇ ಇರುತ್ತವೆ. ಕಾರಣ, ರಾಜ್ಯಾದ್ಯಂತ ಸರ್ಕಾರಿ ವೀರಶೈವ ಲಿಂಗಾಯತ ಅಧಿಕಾರಿ ಮತ್ತು ನೌಕರರಿಗೆ ಸೂಕ್ತ ರಕ್ಷಣೆ ನೀಡಬೇಕು, ತಹಸೀಲ್ದಾರರ ಮೇಲೆ ದಾಖಲಾಗಿರುವ ಸುಳ್ಳು ಕೇಸನ್ನ ರದ್ದುಪಡಿಸಬೇಕು, ತಹಸೀಲ್ದಾರರ ಮೇಲೆ ಹಲ್ಲೆ ಮಾಡಿ ದೌರ್ಜನ್ಯ ಎಸಗಿದ ಬಿಎಸ್ಪಿ ಮುಖಂಡರ ವಿರುದ್ಧ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿದ ಮನವಿಯನ್ನ ಸಹಾಯಕ ಆಯುಕ್ತರಿಗೆ ಸಲ್ಲಿಸಲಾಯಿತು. ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕು ತಹಸೀಲ್ದಾರರಾಗಿರುವ ಡಾಕ್ಟರ್ ಪ್ರದೀಪ್ ಕುಮಾರ್ ಹಿರೇಮಠ ಇವರ ಮೇಲೆ ಬಿಎಸ್ಪಿ ಮುಖಂಡರು 28/1/2022 ಹಲ್ಲೆ ನಡೆಸಿರುವುದು ಖಂಡನೀಯ. ಹಲ್ಲೆ ನಡೆಸಿರುವುದನ್ನು ಅಖಿಲ ಭಾರತ ವೀರಶೈವ ಶಾಂತಿ ಪ್ರಿಯ ಕನ್ನಡ ನಾಡಿನಲ್ಲಿ ಇಂತಹ ಅತಿರೇಕದ ವರ್ತನೆಗಳು ಆಗುತ್ತಿರುವುದು ದುರಗಳಿಗೆ ತಕ್ಕ ಶಿಕ್ಷೆಯನ್ನು ಮತ್ತು ಕಾನೂನು ಕ್ರಮ ತೆಗೆದುಕೊಳ್ಳದೆ ಹೋದಲ್ಲಿ ಘಟನೆಗಳು ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳು ಉನ್ನಾವಾದಿಗಳು ಕರ್ತವ್ಯದಲ್ಲಿದ್ದಾಗ. ಈ ಸಂದರ್ಭದಲ್ಲಿ ಮಹಾಸಭಾದ ತಾಲೂಕು ಅಧ್ಯಕ್ಷ ಶರಣಪ್ಪ ಮೇಟಿ, ಪ್ರಧಾನ ಕಾರ್ಯದರ್ಶಿ ವಿರೂಪಾಕ್ಷಪ್ಪ ದೇವದುರ್ಗ, ಡಾಕ್ಟರ್ ಶೋಭಸಪ್ಪ, ಗಿರಿಮಲ್ಲನಗೌಡ ಕರಡಕಲ್, ಅಮರೇಶ್ ನಾಡಗೌಡ ಕಾಳಾಪುರ್, ವೀರನ್ಗೌಡ ಲೆಕ್ಕಿಹಾಳ್, ಚನ್ಬಸವ, ಸಿದ್ದನಗೌಡ ಪೊಲೀಸ್ ಪಾಟೀಲ್, ಮಲ್ಲಣ್ಣ ವಾರದ್, ಚಂದ್ರಪ್ಪಗೌಡ ಯರದಿಹಾಳ್, ಮಹಾಂತಯ್ಯ ಸ್ವಾಮಿ ಪಂಚಾಕ್ಷರಿ ಮಠ, ಪ್ರಭುಸ್ವಾಮಿ ಅತ್ತನೂರು, ಅಮರೇಶ್ ಗಂಭೀರಮಠ, ಶರಣಯ್ಯ ದಾಸೋಹ ಮಠ, ರಮೇಶ್ ಶಾಸ್ತ್ರಿ, ಜಗದೀಶ್ ಸಾಲಿಮಠ ಸೇರಿದಂತೆ ಇತರೆ ವೀರಶೈವ ಸಮಾಜದ ಮುಖಂಡರುಗಳು ಹಾಜರಿದ್ದರು.